6 ಗಂಟೆ ಆರು ಆರು ಕಾಲು ಗಂಟೆಗೆ ಯಾರು ನೊಂದಿದ್ದಾರೆ ಮೊಹಮ್ಮದ್ ಪಫೆಟ್ ಬಗ್ಗೆ ಏನು ಅವೇಳಕಾರ ಅಂತ ಇದು ಗೊತ್ತಾಯಿತು ತಕ್ಷಣ ಬಂದು ಅವರು ಪೊಲೀಸ್ ಸ್ಟೇಷನ್ ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ ಯಾರು ಕ್ರಮವನ್ನ ಕೈಗೊಳ್ಳಲಿಲ್ಲ ಪೊಲೀಸ್ ಅವರು 8-9 ಗಂಟೆ ಆದರೂ ಕೂಡ 3 ಗಂಟೆ ಟೈಮ್ ವೇಸ್ಟ್ ಮಾಡಿ ಸಮಾಧಾನ ಮಾಡಿ ಕಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ತಕ್ಷಣ ಅವರ ಮೇಲೆ ಎಫ್ಐಆರ್ ಹಾಕಿದ್ರೆ ಇಲ್ಲ ಸೂಮೋಟ ಕೇಸ್ ಹಾಕಿ ಅವರನ್ನ ಬಂಧಿಸಿದ್ರೆ ಈ ಘಟನೆ ಆಗ್ತಿರಲಿಲ್ಲ ಇದು ಯಾರು ಏನೇ ಮಾಡಿರಲಿ ಅದು ಅವರದು ತಪ್ಪು ಫಸ್ಟ್ ಇದನ್ನ ಏನು ಒಂದು ಪ್ರೋಕ್ ಮಾಡಿ ಫೇಸ್‌ಬುಕ್ ಅಲ್ಲಿ ಮಾಡಿ ಇದನ್ನ ಹಾಕಿದ್ದಾರೆ ಅವರದು ತಪ್ಪು ಇದನ್ನ ಯಾರು ಬಂದು ಸುಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ ಯಾರು ಸುಟ್ಟಿದ್ದಾರೆ ಜನರ ಆಸ್ತಿಪಾಸ್ತಿಗಳು ಮಾಡಿದ ಅದು ತಪ್ಪು ನಿರ್ದಾಕ್ಷಿಣ್ಯವಾದಂತ ಕ್ರಮವನ್ನ ಕೈಗೊಳ್ಳಬೇಕು ನಾವು ಯಾರು ಬೆಂಬಲಕ್ಕೂ ಇಲ್ಲ ಆದರೆ ಅಮಾಯಕರಿಗೆ ಸುಮ್ಮನೆ ತೊಂದರೆ ಆಗೋದು ಬೇಡ ಈಗಾಲೇ ಬಹಳ ಜನ ಅಮಾಯಕರಿಗೆ ಅವರ ಆಸ್ತಿಪಾಸ್ತಿಗಳಿಗೆ ತೊಂದರೆ ಆಗಿದೆ ಕಾನೂನಿನ ಕ್ರಮ ಕೈಗೊಳ್ಳಿ ಕಾನೂನು ಬದ್ಧವಾಗಿ ನಾವು ಇದ್ದೇವೆ ಯಾರು ಕಾನೂನನ್ನ ಕೈಗೆ ತೆಗೆದುಕೊಳ್ಳುವಂತ ಪ್ರಶ್ನೆ ಇಲ್ಲಿ ಉದ್ಭವ ಬೇಡ ಪೊಲೀಸ್ ಇರಬಹುದು ನಮ್ಮ ಪೊಲೀಸ್ ಯಾರು ನಮಗೆ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಆ ಸ್ಟೇಷನ್ ಗೆ ನುಗ್ಗುವಂತ ಕೆಲಸ ನಡೆದಿದೆ ಅಂತಂದ್ರೆ ಇದು ಯಾರು ಕೂಡ ಬೆಂಬಲ ಕೊಡಲಿಕ್ಕೆ ತಯಾರಿಲ್ಲ ನಾವು ಇದನ್ನ ಖಂಡಿಸುತ್ತೇವೆ ಸರ್ ಈ ಘಟನೆಯನ್ನ ಬಿಜೆಪಿ ರಾಜಕೀಯವಾಗಿ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ ಬಿಜೆಪಿ ಪ್ರತಿ ಹಂತದಲ್ಲೂ ಬಿಜೆಪಿ ಪ್ರತಿ ಹಂತದಲ್ಲೂ ಈಗ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಡೆಲ್ಲಿಲಿ ಇರಬಹುದು ಇಲ್ಲಿ ಇರಬಹುದು ಎಲ್ಲ ಶಾಸಕರು ಕೂಡ ಇನ್ನ ಇದಕ್ಕೆ ತುಪ್ಪ ಸೀಮೆಣ್ಣೆ ಎಣ್ಣೆ ಏನೇನು ಬೇಕೋ ಎಲ್ಲ ಮಾಡ್ತಾ ಇದ್ದಾರೆ ಯಾರು ನೀರು ಹಾಕಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ನಾನು ಯಾರ ಹೆಸರಿಗೂ ನಾನು ಹೋಗ್ಲಿಕ್ಕೆ ಹೋಗಲ್ಲ ಎಲ್ಲ ಎಲ್ಲ ಪ್ರಚೋದನೆ ಏನೇನು ಬೇಕೋ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ಇಲ್ಲೊಂದಿದೆ ನವೀನ್ ಪ್ರಭು ಸಿಂಗ್ ಸ್ವಾಮಿ ಆಲ್ ವಿಲ್ ವಿನ್ ನರೇಂದ್ರ ಮೋದಿ ವಿಲ್ ಬಿ ದಿ ಪ್ರೈಮ್ ಮಿನಿಸ್ಟರ್ ಮೈ ಹೀರೋ ಜಗನ್ ಮೋಹನ್ ರೆಡ್ಡಿ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಆಫ್ ಆಂಧ್ರ ಎಲ್ಲ ಎಲ್ಲದಕ್ಕೂ ಇದೇನು ಇವತ್ತಿಂದಲ್ಲ ಟ್ವೀಟ್ ಮಾಡಿದ್ರು ಸರ್ ಈಗ ವಿಧಾನಸೌಧದಲ್ಲಿ ಎಮ್ ಎಲ್ ಎ ಅವರು ಮಾತಾಡ್ಕೊಂಡು ತುಂಬಾ ಭಾವುಕರಾದ್ರು ನನಗೆ ಆತ್ಮರಕ್ಷಣೆ ಬೇಕು ಡಿ ಕೆ ಶಿವಕುಮಾರ್ ಅವರು ಕೂಡ ಅದ್ರ ಜೊತೆ ಬರಬೇಕು ಮತ್ತೆ ಮುಖ್ಯಮಂತ್ರಿಗಳು ಬೇಕು ಅಂತ ಜನಪ್ರತಿನಿಧಿಯಾಗಿ ನನಗೆ ಈ ತರ ಆದ್ರೆ ಸಾರ್ವಜನಿಕರ ಖಂಡಿತ ನಾವು ಅವ್ರ ಜೊತೆ ಇದ್ದೀವ್ರಿ ಯಾವುದೇ ಪಾರ್ಟಿಯವ್ರಿಗಾದ್ರೂ ನಾವು ಇದ್ದೀವಿ ಇದು ನಮ್ಮ ಪಾರ್ಟಿ ಅಂತಲ್ಲ ಇದು ಯಾವುದೇ ಪಾರ್ಟಿಯ ಯಾವ ಶಾಸಕಂಗೂ ಕೂಡ ಯಾವ ಈ ನಾಡಿನ ಪ್ರಜೆಗೂ ಇಂಥ ಒಂದು ಪರಿಸ್ಥಿತಿ ಬರಬಾರದು ಈಗ ನಾವು ಒಂದು ಧರ್ಮ ಕೆಲವು ಜಾತಿ ವಿಗಣನೆ ಇವೆಲ್ಲ ಕೂಡ ಆಗ್ತಾ ಇದೆ ಅದಕ್ಕೋಸ್ಕರ ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ರಾಮಲಿಂಗಾರೆಡ್ಡಿ ಅವರು ಪರಮೇಶ್ವರ್ ಅವರು ಕೆ ಜೆ ಜಾರ್ಜ್ ಅವರು ಹರಿಪ್ರಸಾದ್ ಅವರು ನಮ್ಮ ನಜೀರ್ ಅವರು ಕೃಷ್ಣ ಬೈರೇಗೌಡ ಇವರೆಲ್ಲ ಸೇರಿ ಒಂದು 6 ಜನದ ಒಂದು ತಂಡ ಮಾಡಿದ್ವಿ ಅವರೆಲ್ಲದಕ್ಕೂ ಕೂಡ ಪ್ರತಿಯೊಂದಕ್ಕೂ ವೆರಿ ಡೀಟೇಲ್ ಆಗಿ ಹೋಗ್ತೇವೆ ನಾನು ಕೂಡ ಒಂದೂವರೆ ಗಂಟೆಗಳ ಕಾಲ ಎಲ್ಲ ನಮ್ಮ ಲೋಕಲ್ ಕಾರ್ಪೊರೇಟರ್ಸು ಲೋಕಲ್ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಲ್ಲ ಸೀನಿಯರ್ ಲೀಡರ್ಸ್ ಹತ್ರ ಈಗಾಗಲೇ ಕೂತ್ಕೊಂಡು ನಾನು ಚರ್ಚೆ ಮಾಡಿದ್ದೇನೆ ಸಾಧಕ ಬಾಧಕಗಳು ತಿಳಿದಿದ್ದೇನೆ ನಾವು ಪೊಲೀಸ್ ಅವ್ರ ಹತ್ರ ಕೆಲವು ಸ್ನೇಹಿತರ ಹತ್ರ ಕೆಲವರು ಇಂಟರ್ನಲ್ ಇನ್ಫಾರ್ಮೇಷನ್ ಕೂಡ ಪಡ್ಕೊಂಡಿದ್ದೇವೆ ಅಕ್ಕಪಕ್ಕ ಜನರತ್ತು ಕೂಡ ಮಾಡಿದ್ದೇವೆ ನಮ್ಮ ಮುಸ್ಲಿಂ ಬಾಂಧವರು ಅವರು ಕೂಡ ಯಾವ ರೀತಿ ನಮ್ಮ ದೇವಸ್ಥಾನವನ್ನು ರಕ್ಷಣೆ ಮಾಡಿದಂಥ ದಾಖಲೆ ಕೂಡ ನಾವೆಲ್ಲ ಗಮನಿಸಿದ್ದೇವೆ ಸೌಹಾರ್ದತೆ ರೀತಿಯಲ್ಲಿ ಇದು ಭಾಳ ಆಗಬಾರ್ದು ಅಂತೇಳಿ ನಿಂತ್ಕೊಂಡು ಹ್ಯೂಮನ್ ಚೈನ್ ಹಾಕಿ ರಕ್ಷಣೆ ಮಾಡಿದ್ರು ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಯಾರೋ ಒಂದಷ್ಟು ಜನ ಕಿಡಿಗೇಡಿಗಳು ತೊಂದರೆ ಮಾಡಿದ್ರು ಅಂತೇಳಿ ಎಲ್ಲ ಸಮಾಜದವ್ರಿಗೆ ಇದನ್ನು ಲೇಪ ಹಚ್ಚೋದು ಇದು ಸರಿಯಿಲ್ಲ ಯಾರೋ ಕೆಲವ್ರು ಮಾಡಿರೋದನ್ನ ಮಾಡಿರೋರಿಗೆ ತಪ್ಪು ತಪ್ಪಿಗೆ ಶಿಕ್ಷೆ ಆಗಬೇಕು ಯಾರನ್ನು ನಾವು ಪ್ರೊಟೆಕ್ಟ್ ಮಾಡೋಂಥ ಪ್ರಶ್ನೆನೇ ಇಲ್ಲ ಬಗ್ಗೆ ಏನು ಅವೇಳಕಾರ ಅಂತ ಇದು ಗೊತ್ತಾಯ್ತು ತಕ್ಷಣ ಬಂದು ಅವರು ಪೊಲೀಸ್ ಸ್ಟೇಷನ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ ಯಾರು ಕ್ರಮವನ್ನ ಕೈಗೊಳ್ಳಲಿಲ್ಲ ಪೊಲೀಸ್ ಅವರು 8-9 ಗಂಟೆ ಆದರೂ ಕೂಡ 3 ಗಂಟೆ ಟೈಮ್ ವೇಸ್ಟ್ ಮಾಡಿ ಸಮಾಧಾನ ಮಾಡಿ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ತಕ್ಷಣ ಅವ್ರ ಮೇಲೆ ಎಫ್ಐಆರ್ ಹಾಕಿದ್ರೆ ಇಲ್ಲ ಸೂಮೋಟ ಕೇಸ್ ಹಾಕಿ ಅವ್ರನ್ನ ಬಂಧಿಸಿದ್ರೆ ಈ ಘಟನೆ ಆಗ್ತಿರಲಿಲ್ಲ ಇದು ಯಾರು ಏನೇ ಮಾಡಿರಲಿ ಅದು ಅವ್ರದ್ದು ತಪ್ಪು ಫಸ್ಟು ಇದನ್ನ ಏನು ಒಂದು ಪ್ರೋಕ್ ಮಾಡಿ ಫೇಸ್ಬುಕ್ ಅಲ್ಲಿ ಮಾಡಿ ಇದನ್ನ ಹಾಕಿದ್ದಾರೆ ಅವ್ರದ್ದು ತಪ್ಪು ಇದನ್ನ ಯಾರು ಬಂದು ಸುಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ ಯಾರು ಸುಟ್ಟಿದ್ದಾರೆ ಜನರ ಆಸ್ತಿಪಾಸ್ತಿಗಳು ಮಾಡೋದು ಅದು ತಪ್ಪು ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ಕೈಗೊಳ್ಬೇಕು ನಾವು ಯಾರ ಬೆಂಬಲಕ್ಕೂ ಇಲ್ಲ
ಆದ್ರೆ ಅಮಾಯಕರಿಗೆ ಸುಮ್ಮನೆ ತೊಂದರೆ ಆಗೋದು ಬೇಡ. ಈಗಾದ್ರೆ ಬಹಳ ಜನ ಅಮಾಯಕರಿಗೆ ಅವರ ಆಸ್ತಿ ಪಾಸ್ತಿಗಳಿಗೆ ತೊಂದರೆ ಆಗಿದೆ. ಕಾನೂನಿನ ಕ್ರಮ ಕೈಗೊಳ್ಳಿ, ಕಾನೂನು ಬದ್ಧವಾಗಿ ನಾವಿದ್ದೇವೆ. ಯಾರು ಕಾನೂನನ್ನ ಕೈಗೆ ತೆಗೆದುಕೊಳ್ಳುವಂತ ಪ್ರಶ್ನೆ ಇಲ್ಲಿ ಉದ್ಭವ ಬೇಡ. ಪೊಲೀಸ್ ಇರ್ಬೋದು, ನಮ್ಮ ಪೊಲೀಸ್ ಯಾರು ನಮ್ಗೆ ರಕ್ಷಣೆ ಮಾಡ್ತಾ ಇದ್ದಾರೆ, ಆ ಸ್ಟೇಷನ್ಗೆ ನುಗ್ಗುವಂತ ಕೆಲಸ ನಡೆದಿದೆ ಅಂತಂದ್ರೆ ಇದು ಯಾರು ಕೂಡ ಬೆಂಬಲ ಕೊಡ್ಲಿಕ್ಕೆ ತಯಾರಿಲ್ಲ. ನಾವು ಇದನ್ನ ಖಂಡಿಸ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.